ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಲೆನಾಡು ಕ್ಲಾಸಸ್ ಮುಂಡಗೋಡು. ನಾನು ನಿಮ್ಮ ಹನೀಫ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 1853 ಕೌನ್ಸಿಲ್ ಕಾಯ್ದೆಗಳ ಬಗ್ಗೆ ನೋಡ್ತಾ ಬರೋಣ. ಡಿಯರ್ ಫ್ರೆಂಡ್ಸ್, ಏನಪ್ಪ ಈ ಕೌನ್ಸಿಲ್ ಕಾಯ್ದೆಗಳು ಮತ್ತು ಯಾವು ಯಾವ ಕೌನ್ಸಿಲ್ ಕಾಯ್ದೆಗಳು ಇದ್ದಾವಂದ್ರೆ 1861 ಕೌನ್ಸಿಲ್ ಕಾಯ್ದೆ, 1892 ಕೌನ್ಸಿಲ್ ಕಾಯ್ದೆ ಮತ್ತು 1909 ಕೌನ್ಸಿಲ್ ಕಾಯ್ದೆ. ಡಿಯರ್ ಫ್ರೆಂಡ್ಸ್, ನಾವು ನೀಟಾಗಿ ಇನ್ ಡೀಟೇಲ್ ಆಗಿ ಈಚ್ ಕೌನ್ಸಿಲ್ ಕಾಯ್ದೆಗಳನ್ನು ನೋಡ್ತಾ ಒಂದೊಂದಾಗಿ ನೋಡ್ತಾ ಬರೋಣ. ಲೆಟ್ಸ್ ಸ್ಟಾರ್ಟ್. ಮೊದಲನೇ ಕಾಯ್ದೆ ಏನಪ್ಪ ಅಂದರೆ 1861 ಭಾರತೀಯ ಕೌನ್ಸಿಲ್ ಕಾಯ್ದೆ. 1861 ಭಾರತೀಯ ಕೌನ್ಸಿಲ್ ಕಾಯ್ದೆ, ಭಾರತೀಯ ಕೌನ್ಸಿಲ್ ಕಾಯ್ದೆ. ಈ ಕಾಯ್ದೆಯನ್ನು ಭಾರತದ ಶಾಸಕಾಂಗದ ಮ್ಯಾಗ್ನಾಕಾರ್ಟ್ ಎನ್ನುತ್ತಾರೆ. ಡಿಯರ್ ಫ್ರೆಂಡ್ಸ್, ಈ ಕಾಯ್ದೆಯನ್ನು ಶಾಸಕಾಂಗದ ಮ್ಯಾಗ್ನಾಕಾರ್ಟ್ ಎನ್ನುತ್ತಾರೆ, ಶಾಸಕಾಂಗದ ಮ್ಯಾಗ್ನಾಕಾರ್ಟ್ ಎನ್ನುತ್ತಾರೆ. ಡಿಯರ್ ಫ್ರೆಂಡ್ಸ್, ಈ ಕಾಯ್ದೆಯು ಭಾರತೀಯರಿಗೆ ಶಾಸನ ಸಭೆಯನ್ನು ಮೊದಲ ಬಾರಿಗೆ ಪ್ರವೇಶಿಸಲು ಅವಕಾಶ ಮಾಡಿತು. ಕ್ವಶನ್ ಕೇಳ್ತಾನೆ, ಯಾವ ಕಾಯ್ದೆಯು ಭಾರತೀಯರಿಗೆ ಶಾಸನ ಸಭೆಯನ್ನು ಮೊಟ್ಟ ಮೊದಲ ಬಾರಿಗೆ ಪ್ರವೇಶಿಸಲು ಅವಕಾಶ ಮಾಡಿತ್ತಂದ್ರೆ 1861 ಕಾಯ್ದೆ ಅಂತ ನಾವು ಅನ್ಕೋಬೇಕು. ಯಾವ್ದಪ್ಪ ಅಂದ್ರೆ 1861 ಆಕ್ಟ್ ಅಥವಾ ಕಾಯ್ದೆ. ಆದ್ದರಿಂದ ಈ ಕಾಯ್ದೆಯನ್ನು ಶಾಸಕಾಂಗದ ಮ್ಯಾಗ್ನಾಕಾರ್ಟ್ ಎಂದು ಕರೆಯುತ್ತೇವೆ. ಏನಂತ ಕರೆಯುತ್ತೇವೆ ಅಂದ್ರೆ ಶಾಸಕಾಂಗದ ಮ್ಯಾಗ್ನಾಕಾರ್ಟ್ ಎಂದು ಕರೆಯುತ್ತೇವೆ. ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕಾರ್ಯನಿರ್ವಾಹಕ ಮಂಡಳಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ಭಾರತೀಯರನ್ನು ನಾಮಕರಣ ಮಾಡುವ ಅಧಿಕಾರ ವೈಸ್ರಾಯ್ ಅವರಿಗೆ ನೀಡಲಾಯಿತು. ಯಾವ ಮಂಡಳಿಗೆ ಅಂದರೆ ಕಾರ್ಯನಿರ್ವಾಹಕ ಮಂಡಳಿಗೆ ಸದಸ್ಯರನ್ನಾಗಿ ಭಾರತೀಯರನ್ನು ನಾಮಕರಣ ಮಾಡುವ ಅಧಿಕಾರ ವೈಸ್ರಾಯ್ ಅವರಿಗೆ ನೀಡಲಾಯಿತು. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಡಿಯರ್ ಫ್ರೆಂಡ್ಸ್, ಕಾರ್ಯನಿರ್ವಾಹಕ ಮಂಡಳಿಗೆ ನೇಮಕರಾದವರು ಯಾರ್ಯಾರಂದ್ರೆ ಫ್ರಾಮ್ ಇಂಡಿಯಾ. ಕಾರ್ಯನಿರ್ವಾಹಕ ಮಂಡಳಿಗೆ ಆಯ್ಕೆಯಾದವರು ಸದಸ್ಯರಾಗಿ ಆಯ್ಕೆಯಾದ್ರೆ ಯಾರಪ್ಪ ಅಂದ್ರೆ 3 ಜನ, ಒಬ್ರು ಪಾಟಿಯಾಲದ ರಾಜರು, ಇನ್ನೊಬ್ಬರು ಸರ್ ದಿನಕರ್ ರಾವ್ ಮತ್ತು ಮೂರನೇದವರು ಯಾರಪ್ಪ ಅಂದ್ರೆ ಬನರಸದ ರಾಜ. ಇವರು ಕಾರ್ಯನಿರ್ವಾಹಕ ಮಂಡಳಿಗೆ ಆಯ್ಕೆಯಾದಂತ ಸದಸ್ಯರು. ಈ ಕಾಯ್ದೆ ಅನ್ವಯ ಬಿಲ್ ಮಂಡಿಸುವ ಮುನ್ನ ವೈಸ್ರಾಯ್ ಅವರ ಪೂರ್ವಾನುಮತಿ ಕಡ್ಡಾಯ ಎಂದು ಮಾಡಲಾಯಿತು. ನಾವೇನಾದ್ರೂ ಯೋಜನೆ ತರ್ತಾ ಇದ್ದೀವಿ, ಏನಾದ್ರೂ ಜಾರಿಗೆ ತರ್ತಾ ಇದ್ದೀವಿ ಅಂದ್ರೆ ಒಂದು ಬಿಲ್ಲನ್ನ ಮಂಡಿಸ್ತೇವೆ. ಆ ಬಿಲ್ಲನ್ನ ಮಂಡಿಸ್ತಾ ಇದ್ದೇವೆ ಅಂತ ವೈಸ್ರಾಯ್ ಅವರ ಪೂರ್ವಾನುಮತಿಯನ್ನು ಕಡ್ಡಾಯ ಮಾಡಿದರು. ವೈಸ್ರಾಯ್ ಅವರಿಗೆ ಮೊದಲಿಗೆ ವೀಟೋ ಅಧಿಕಾರವನ್ನು ನೀಡಲಾಯಿತು. ಮತ್ತು ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಪ್ರತ್ಯಕ್ಷ ಬಜೆಟ್ ಅನ್ನು ರಚಿಸಲು ನಿರ್ಧರಿಸಲಾಯಿತು. 1861 ಕೌನ್ಸಿಲ್ ಕಾಯ್ದೆ ಅನ್ವಯ ಕೇಂದ್ರ ಮತ್ತು ರಾಜ್ಯ, ಹೆಂಗಿದೆಯಲ್ಲ ನಮ್ದು ಕೇಂದ್ರ ಮತ್ತು ರಾಜ್ಯ, ಅದೇ ರೀತಿ ಈ ರಾಜ್ಯಗಳನ್ನ ಮೊದಲು ಪ್ರಾಂತ್ಯಗಳಂತ ಕರಿತಿದ್ರು. ಕೇಂದ್ರಕ್ಕೆ ಬೇರೆ ರಾಜ್ಯಕ್ಕೆ ಬೇರೆ ಬಜೆಟ್ ಅನ್ನು ರಚಿಸಲು ಸರ್ಕಾರವು ಮುಂದಾಯಿತು. ಯಾವ ಕಾಯ್ದೆ ಅನ್ವಯ ಅಂದ್ರೆ 1861 ಕೌನ್ಸಿಲ್ ಕಾಯ್ದೆ ಅನ್ವಯ. ಮತ್ತು ಇದಷ್ಟೇ ಅಲ್ಲದೆ ತುರ್ತು ಸಂದರ್ಭಗಳಲ್ಲಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಸುಗ್ರೀವಾಜ್ಞೆ, ಅಯೋಧ್ಯ ಅಥವಾ
ಆರ್ಡಿನೆನ್ಸ್ ಅನ್ನು ಹೊರಡಿಸಲು ವೈಸ್ರಾಯ್ ಅವರಿಗೆ ಅಧಿಕಾರ ನೀಡಲಾಯಿತು. ಡಿಯರ್ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಈಗಿನ ರಾಷ್ಟ್ರಪತಿಗಳು ಹೆಂಗೆ ಅಧಿಕಾರ ಇದೆಯೋ ಅದೇ ರೀತಿ ಅವಾಗ ಕೂಡ ವೈಸ್ರಾಯ್ ಅವರಿಗೆ ಒಂದು ಅಧಿಕಾರ ಇತ್ತಪ್ಪ. ಏನಪ್ಪ ಅಂದ್ರೆ ಸುಗ್ರೀವಾಜ್ಞೆ ಅಥವಾ ಅಧ್ಯಾದೇಶ ಅಥವಾ ಆರ್ಡಿನೆನ್ಸ್ ಹೊರಡಿಸಲು ವೈಸ್ರಾಯ್ ಅವರಿಗೆ ಅಧಿಕಾರವನ್ನು ನೀಡಲಾಯಿತು. ಡಿಯರ್ ಫ್ರೆಂಡ್ಸ್, ಇದಷ್ಟೇ ಅಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಂದ ಯಾವ್ದಪ್ಪ ಅಂದ್ರೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಂದ ಶಾಸನೀಯ ಅಧಿಕಾರವನ್ನು ವಾಪಸ್ಸು ನೀಡುವುದರ ಮೂಲಕ ಆಡಳಿತದ ವಿಕೇಂದ್ರೀಕರಣಕ್ಕೆ ಚಾಲನೆ ನೀಡಲಾಯಿತು. ಡಿಯರ್ ಫ್ರೆಂಡ್ಸ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು, ತುಂಬಾನೇ ಇಂಪಾರ್ಟೆಂಟು. ನೌಕರಿ ಆಗ್ಬೇಕಂದ್ರೆ ಇಂಥ ಇಂಥ ಪಾಯಿಂಟ್ಗಳನ್ನು ಸರಿಯಾಗಿ ಫೋಕಸ್ ಮಾಡಿದ್ರೆ ದೇವರಾಣಿ ಇವತ್ತಿಲ್ಲ ಒಂದು ದಿನ ನೌಕರಿ ಆಗೇ ಆಗತ್ತ. ಏನಾಗತ್ತ? ನೌಕರಿ ಆಗೇ ಆಗತ್ತ. ಡಿಯರ್ ಫ್ರೆಂಡ್ಸ್, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಂದ ಶಾಸನೀಯ ಅಧಿಕಾರವನ್ನು ವಾಪಸ್ಸು ನೀಡುವುದರ ಮೂಲಕ ಆಡಳಿತದ ವಿಕೇಂದ್ರೀಕರಣಕ್ಕೆ ಚಾಲನೆ ನೀಡಲಾಯಿತು. ವಿಕೇಂದ್ರೀಕರಣಕ್ಕೆ ಚಾಲನೆ ನೀಡಲಾಯಿತು. ಮತ್ತು ದೈ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲ ಕಡೆ ಸಿಗಲ್ಲ, ಖಾತೆಗಳ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳ್ತಾರೆ. ದ ಮೋಸ್ಟ್ ಪಾಪ್ಯುಲರ್ ಕ್ವಶನ್, ಎವರ್ ಗ್ರೀನ್ ಕ್ವಶನ್, ಮತ್ತೆ ಉತ್ತರ ಎಲ್ಲ ಕಡೆ ಸಿಗಲ್ಲ. ಡಿಯರ್ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಖಾತೆಗಳ ಪದ್ಧತಿ ಅಂತ ಕನ್ನಡದಲ್ಲಿ ಆದ್ರೆ ಇಂಗ್ಲಿಷ್ ಅಲ್ಲಿ ಪೋರ್ಟ್ಫೋಲಿಯೋ ಸಿಸ್ಟಮ್ ಅನ್ನ ಜಾರಿಗೆ ತಂದವರು ಯಾರಪ್ಪ? ಜಾರಿಗೆ 1861 ಕೌನ್ಸಿಲ್ ತಂದ್ರು, ಆ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ಕ್ಯಾನಿಂಗ್. ಇವರನ್ನ ಪೋರ್ಟ್ಫೋಲಿಯೋ ಫಾದರ್ ಅಥವಾ ಖಾತೆಗಳ ಪದ್ಧತಿಯ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಅವರನ್ನ ಕರೀತಾರೆ. ಖಾತೆಗಳ ಪದ್ಧತಿಯ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಅವರನ್ನ ಕರೀತಾರೆ. ಇದನ್ನು 1859 ತಗೊಂಬಂದಿದ್ರು, ಅದು ಜಾರಿಗೆ ಬಂದಿದ್ದು 1861, ಅರ್ಥ ಆಯ್ತಾ? 1859 ತಗೊಂಬಂದಿದ್ರು, 1861 ಜಾರಿಗೆ ಬಂದಿತ್ತು. ಡಿಯರ್ ಫ್ರೆಂಡ್ಸ್, ನಾವು ಕಂಪ್ಲೀಟ್ ಆಗಿ 1861 ಕೌನ್ಸಿಲ್ ಕಾಯ್ದೆ ಬಗ್ಗೆ ನೋಡ್ತಾ ಬಂದ್ವಿ. ಎರಡನೇ ಕಾಯ್ದೆ, ನೆಕ್ಸ್ಟ್ ಕಾಯ್ದೆ ಯಾವುದಪ್ಪ ಅಂದ್ರೆ 1892 ಭಾರತೀಯ ಕೌನ್ಸಿಲ್ ಕಾಯ್ದೆ. 1892 ಭಾರತೀಯ ಕೌನ್ಸಿಲ್ ಕಾಯ್ದೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತೀಯ ಕೌನ್ಸಿಲ್ ಕಾಯ್ದೆ. ಡಿಯರ್ ಫ್ರೆಂಡ್ಸ್, ಈ ಕಾಯ್ದೆಯಲ್ಲಿ ಏನೇನು ಬದಲಾವಣೆ ಆಗಿದೆ ನೋಡ್ತಾ ಬರೋಣ. 1861 ಏನೋ ಒಂದು ಕೌನ್ಸಿಲ್ ಕಾಯ್ದೆ ಬಂದಿತ್ತಲ್ಲ, ಆ ಕೌನ್ಸಿಲ್ ಕಾಯ್ದೆಯ ಅನ್ವಯ ಭಾರತೀಯರಿಗೆ ನೀಡಲಾಗಿದ್ದ ಪ್ರಾತಿನಿಧ್ಯವು ನ್ಯಾಯಸಮ್ಮತವಾಗಿಲ್ಲ ಎಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು. ಏನ್ ಮಾಡಿತ್ತಪ್ಪ ಅಂದ್ರೆ 1861 ಏನ್ ನಿಮ್ಗೆ ನೀಡಿರಲ್ಲ ನೀವು ಸವಲತ್ತುಗಳು, ಅದೆಲ್ಲ ವೇಸ್ಟ್ ಅಂತ ಹೇಳಿ 1892 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತ ಮತ್ತು ಶಾಸನೀಯ ಮಂಡಳಿಗಳಿಗೆ ಚುನಾವಣಾ ಪದ್ಧತಿ ಆಗಲಿ ಮಂಡಳಿಗೆ ಬಜೆಟ್ ಆಗಲಿ ಬಜೆಟ್ಗಳ ಮೇಲೆ ಇರುವ ಅಧಿಕಾರ ಮುಂತಾದ ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರ ಮುಂದೆ ಇಟ್ಟಾಗ ಇಂತಹ ಬೇಡಿಕೆಗಳನ್ನು ಈಡೇರಿಸಲು 1892 ಭಾರತೀಯ ಕೌನ್ಸಿಲ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ, 1861 ಒಂದು ಕಾಯ್ದೆ ಇತ್ತು. ಆ ಕಾಯ್ದೆ ಅನ್ನುವ ಏನೇನು ಸವಲತ್ತುಗಳನ್ನು ಭಾರತೀಯರು ಕೊಟ್ಟಿದ್ರು ಅಲ್ಲೇನು ವಿಶೇಷತೆ ಇಲ್ಲ ಅಂತೇಳಿ ಎಲ್ಲ ಸುಳ್ಳು ಅಂತೇಳಿ ಏನ್ ಮಾಡ್ತಾರೋ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾರೆ. ಸೊ ಇದೆಲ್ಲ ನೋಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಸದಸ್ಯರ ನೇಮಕಾತಿ ಆಗಲಿ, ಚುನಾವಣಾ ಪದ್ಧತಿ ಆಗಲಿ, ಬಜೆಟ್ ಮಂಡನೆ ಇಂಥವೆಲ್ಲ ಸಣ್ಣ ಆಗಲಿ ದೊಡ್ಡದಾಗಲಿ ಈ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೋಸ್ಕರ ಮತ್ತೊಂದು ಕೌನ್ಸಿಲ್ ಕಾಯ್ದೆ ಬರುತ್ತೆ. ಆ ಕೌನ್ಸಿಲ್ ಕಾಯ್ದೆ 1892 ಭಾರತೀಯ ಕೌನ್ಸಿಲ್ ಕಾಯ್ದೆ
ಕೌನ್ಸಿಲ್ ಕಾಯ್ದೆ. ಈ ಕಾಯ್ದೆ ಅಡಿಯಲ್ಲಿ ಚುನಾವಣೆಗಳನ್ನು ನಡೆಸುವ ತತ್ವಗಳನ್ನು ಸರ್ಕಾರ ಒಪ್ಪಿಕೊಂಡಿತ್ತು. ಈ ಕಾಯ್ದೆಯ ಅಡಿಯಲ್ಲಿ ಚುನಾವಣೆಗಳನ್ನು ನಡೆಸುವ ತತ್ವಗಳನ್ನು ಸರ್ಕಾರ ಒಪ್ಪಿಕೊಂಡಿತ್ತು. ಆದರೆ ಎಲ್ಲಿಯೂ ಕೂಡ ಚುನಾವಣೆ ಎಂಬ ಪಾತ್ರವನ್ನು ಬಳಸಲಿಲ್ಲ. ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ ಏನಪ್ಪಾ ಅಂದ್ರೆ, 1892ರ ಈ 92ರ ಕಾಯ್ದೆ ಅಡಿಯಲ್ಲಿ ಚುನಾವಣೆಗಳನ್ನು ನಡೆಸುವ ತತ್ವಗಳನ್ನು ಸರ್ಕಾರ ಒಪ್ಪಿಕೊಂಡಿತ್ತು. ಆದರೆ ಎಲ್ಲಿಯೂ ಕೂಡ ಚುನಾವಣೆ ಎಂಬ ಪಾತ್ರವನ್ನು ಬಳಸಲಿಲ್ಲ. ಈ ಕಾಯ್ದೆ ಅನ್ವಯ ವಾರ್ಷಿಕ ಆಯವ್ಯಯ ಚರ್ಚಿಸುವ ಅಧಿಕಾರ ಶಾಸನ ಸಭೆಗೆ ನೀಡಲಾಯಿತು. ಈ ಕಾಯ್ದೆ ಅನ್ವಯ ವಾರ್ಷಿಕ ಆಯವ್ಯಯ ಅಂದರೆ ಬಜೆಟ್ ಚರ್ಚಿಸುವ ಅಧಿಕಾರ ಶಾಸನಸಭೆಗೆ ನೀಡಲಾಯಿತು. ಶಾಸನಸಭೆಯಲ್ಲಿ ತನ್ನ ಅಭಿಪ್ರಾಯಗಳನ್ನು ಮಂಡಿಸಲು ಭಾರತೀಯರಿಗೆ ಅವಕಾಶ ಕಲ್ಪಿಸಲಾಯಿತು. ಶಾಸನಸಭೆಯಲ್ಲಿ ತನ್ನ ಅಭಿಪ್ರಾಯವನ್ನು ಮಂಡಿಸಲು ಭಾರತೀಯರಿಗೆ ಅವಕಾಶ ಕಲ್ಪಿಸಲಾಯಿತು. ಡಿಯರ್ ಫ್ರೆಂಡ್ಸ್, ಏನ್ ಮಾಡಿತ್ತಪ್ಪ ಅಂದ್ರೆ, ಶಾಸನಸಭೆಯಲ್ಲಿ ತನ್ನ ಅಭಿಪ್ರಾಯಗಳನ್ನು ಮಂಡಿಸಲು ಭಾರತೀಯರಿಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಅಧಿಕಾರೇತರ ಸಂಖ್ಯೆಯನ್ನು ಅಧಿಕಗೊಳಿಸಲಾಯಿತು. ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಪಾಯಿಂಟ್ ನೋಡಿ. 1792ರೊಳಗೆ ಏನಾಗುತ್ತಪ್ಪ ಅಂದ್ರೆ, ಅಧಿಕಾರೇತರ ಸಂಖ್ಯೆಯನ್ನು ಅಧಿಕಗೊಳಿಸಲಾಯಿತು. ಡಿಯರ್ ಫ್ರೆಂಡ್ಸ್, ಹಾಗಾದ್ರೆ ಎಷ್ಟಾಗಿತ್ತಪ್ಪ ಅಂದ್ರೆ, ಸೆಂಟ್ರಲ್ ಒಳಗ ಕೇಂದ್ರೀಯ ಪರಿಷತ್ತು ಒಳಗ 16 ಜನ ಇದ್ರ, ಮತ್ತು ಪ್ರಾಂತೀಯ ಪರಿಷತ್ತು ಒಳಗ 20 ಜನ ಸದಸ್ಯರಿದ್ದರು. ಸದಸ್ಯರು, ಡಿಯರ್ ಫ್ರೆಂಡ್ಸ್, ನಿಮ್ಗೆ 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಬಗ್ಗೆ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಈ ಕಾಯ್ದೆ 1861ರ ಕಾಯ್ದೆ ಅನ್ವಯ ಭಾರತೀಯರಿಗೆ ನೀಡಲಾಗಿದ್ದ ಪ್ರಾತಿನಿಧ್ಯವು ನ್ಯಾಯಸಮ್ಮತವಾಗಿಲ್ಲ ಎಂದು ರಾಷ್ಟ್ರೀಯ ಕಾಂಗ್ರೆಸ್ ಪ್ರತಿಭಟಿಸಿತು. ಮತ್ತು ಶಾಸನೀಯ ಮಂಡಳಿಗಳಿಗೆ ಸದಸ್ಯರ ನೇಮಕಾತಿ, ಚುನಾವಣಾ ಪದ್ಧತಿ, ಮಂಡಳಿಗೆ ಬಜೆಟ್ ಮೇಲೆ ಇರುವ ಅಧಿಕಾರ ಮುಂತಾದ ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಇತ್ಯಾಗ ಇಂತಹ ಬೇಡಿಕೆಗಳನ್ನು ಈಡೇರಿಸಲು 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಡಿಯರ್ ಫ್ರೆಂಡ್ಸ್, ಈ ಪಾಯಿಂಟ್ ಅನ್ನ ಸರಿಯಾಗಿ ನೆನ್ಪಿಟ್ಕೋಬೇಡಿ, ನಾನು ಹೇಳ್ದಂಗೆ ಬರಿತಾ ಹೋಗ್ರಿ. ಹ್ಯಾಂಡ್ ರೈಟಿಂಗ್ ಸರಿ ಆಗಲ್ಲ, ಬಟ್ ನನ್ನ ವಾಯ್ಸ್ ರೆಕಾರ್ಡ್ ತುಂಬಾ ಕ್ಲಿಯರ್ ಆಗಿದೆ. ಪದೇ ಪದೇ ಹೇಳಿದ್ದೇನೆ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಬಿಕಾಸ್ ಆಫ್ ನೀವು ಚೆನ್ನಾಗಿ ನೋಟ್ಸ್ ಮಾಡ್ಕೋಬೇಕಂತ ಹೇಳಿ. ಈ ಕಾಯ್ದೆ ಅಡಿಯಲ್ಲಿ ಚುನಾವಣೆಗಳನ್ನು ನಡೆಸುವ ತತ್ವಗಳನ್ನು ಸರ್ಕಾರ ಒಪ್ಪಿಕೊಂಡಿತ್ತು. ಆದರೆ ಎಲ್ಲಿ ಕೂಡ ಚುನಾವಣೆ ಎಂಬ ಪಾತ್ರ ಬಳಸಲಿಲ್ಲ. ಈ ಕಾಯ್ದೆ ಅನ್ವಯ ವಾರ್ಷಿಕ ಆಯವ್ಯಯ ಚರ್ಚಿಸುವ ಅಧಿಕಾರ ಶಾಸನಸಭೆಗೆ ನೀಡಲಾಯಿತು. ಶಾಸನಸಭೆಯಲ್ಲಿ ತನ್ನ ಅಧಿಕಾರ ಅಭಿಪ್ರಾಯಗಳನ್ನು ಮಂಡಿಸಲು ಭಾರತೀಯರಿಗೆ ಅವಕಾಶ ಕಲ್ಪಿಸಲಾಯಿತು. ಅಧಿಕಾರಿತರ ಸಂಖ್ಯೆಯನ್ನು ಅಧಿಗೊಳಿಸಲಾಯಿತು. ಕೇಂದ್ರೀಯ ಪರಿಷತ್ ಎಷ್ಟಿತ್ತು ಅಂದ್ರೆ 16 ಜನ, 16 ಜನ, ಪ್ರಾಂತೀಯ ಪರಿಷತ್ 20 ಜನ. ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಕಾಯ್ದೆ ಯಾವಪ್ಪದ ಅಂದ್ರೆ, 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ. ನೆಕ್ಸ್ಟ್ ಕಾಯ್ದೆ ಯಾವಪ್ಪ ಅಂದ್ರೆ, 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ. 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ. ಈ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತಾರೆ. ಯಾಕಪ್ಪ ಈ ಮಿಂಟೋ ಮತ್ತೆ ಮಾರ್ಲಿ ಸುಧಾರಣೆ ಅಂತ ಹೆಸರು ಬಂತಂದ್ರೆ, ಈ ಕಾಯ್ದೆ ಬಂದಿರುವಾಗ ವೈಸ್ರಾಯ್ ಯಾರಿರ್ತಾರೆ ಅಂದ್ರೆ ಲಾರ್ಡ್ ಮಿಂಟೋ ವೈಸ್ರಾಯ್ ಇರ್ತಾರೆ. ಅದೇ ರೀತಿ ಕಾರ್ಯದರ್ಶಿ ಯಾರಿರ್ತಾರಪ್ಪ ಅಂದ್ರೆ, ಮಾರ್ಲೆ ಅಂತ ಇರ್ತಾರೆ. ಆದ್ದರಿಂದ 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆಯನ್ನು 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆ ಎಂದು ಕರೆಯುತ್ತಾರೆ. ಡಿಯರ್ ಫ್ರೆಂಡ್ಸ್, ಜಸ್ಟ್ ಹಿಂಗೆ ನೋಡ್ತಾ ಬರ್ರಿ.
ಯಾವುದರ ತವರು ಎಂದು ಕರಿತಿದ್ರು ಹೇಳ್ರಿ? ಜಸ್ಟ್ ಒಂದು ಕ್ವಶನ್, ಹಿಂಗೆ ಜಸ್ಟ್ ಗ್ಲಾನ್ಸ್ ಮಾಡುವ. ಬಂಗಾಳವನ್ನು ಸ್ವಾತಂತ್ರ್ಯ ಹೋರಾಟದ ತವರು ಅಂತ ಕರೀತಾರೆ. ಜಸ್ಟ್ ನೆನ್ಪಿಟ್ಕೊಳ್ಳಿ, ಬಂಗಾಳವನ್ನು ಸ್ವಾತಂತ್ರ್ಯ ಹೋರಾಟದ ತವರು, ಸ್ವಾತಂತ್ರ್ಯ ಹೋರಾಟ ತವರು ಎಂದು ಕರೆಯುತ್ತಾರೆ. ಮತ್ತು 1909ರಲ್ಲಿ 1905ರಲ್ಲಿ 1905ರಲ್ಲಿ 5 ಅಕ್ಟೋಬರ್ 18ರಂದು ಕರಾಳ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಕರಾಳ ದಿನ ಎಂದು ಮಾಡುತ್ತಾರೆ. ಯಾಕಪ್ಪ ಅಂದರೆ ಅಕ್ಟೋಬರ್ 16ರಲ್ಲಿ ಬಂಗಾಳ ವಿಭಜನೆ ಆಗುತ್ತೆ, ಬಂಗಾಳ ವಿಭಜನೆ ಆಗಿರುತ್ತೆ. ಅದರಿಂದ 1918ನ್ನು ಕರಾಳ ದಿನ ಎಂದು ಆಚರಣೆ ಮಾಡ್ತಿದ್ರು. ಆಮೇಲೆ 1905ರಲ್ಲಿ ಸ್ವದೇಶಿ ಚಳುವಳಿ ಆಗುತ್ತೆ. 1907ರಲ್ಲಿ ಸೂರತ್ ಒಡಕಾಗುತ್ತೆ, ಸೂರತ್ ಒಡಕಾಗುತ್ತೆ. ಮತ್ತು ಸೂರತ್ ಒಡಕು 1907ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಗತ್ತೆ. ಡಿಯರ್ ಫ್ರೆಂಡ್ಸ್, ಇದಿಷ್ಟು ಹಿಂಗೆ ಜಸ್ಟ್ ಬೇಸಿಕ್, ಹಿಂಗೆ ಎದಕ್ಕೆ ಹೇಳಪ್ಪ, ಹಿಂಗೆ 1909ಕ್ಕೆ ನೇರಿದೆ ಅಂತ ನಾನು ಜಸ್ಟ್ ಈ ಪಾಯಿಂಟ್ಸ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಮತ್ತು 1911ರಲ್ಲಿ ಏನಾಗುತ್ತೆ ಅಂದರೆ ಬಂಗಾಳದ ವಿಲೀನ ಆಗತ್ತೆ. ಸಾರಿ, 1905ರಲ್ಲಿ ಬಂಗಾಳ ವಿಭಜನೆ ಆದರೆ 1911ರಲ್ಲಿ ಬಂಗಾಳದ ವಿಲೀನ ಆಗತ್ತೆ. ಆಮೇಲೆ 1905ರಲ್ಲಿ ಯಾರು ವೈಸ್ರಾಯ್ ಯಾರಿರ್ತಾರೆ ಅಂದರೆ ವೈಸ್ರಾಯ್ ಲಾರ್ಡ್ ಕರ್ಜನ್ ಇರ್ತಾರೆ. ಯಾರಿರ್ತಾರೆ? ಕರ್ಜನ್. ಕರ್ಜನ್ ಇದ್ದಾಗ ಬಂಗಾಳ ಒಡೆದ 16 ಆಗಿರ್ತೈತಿ. ಹಾರ್ಡಿಂಜ್ ಬರ್ತಾನೆ, ಲಾರ್ಡ್ ಹಾರ್ಡಿಂಜ್, ಅವನಿದ್ದಾಗ ಬಂಗಾಳ ವಿಲೀನ ಆಗುತ್ತೆ. ಯಾಕಪ್ಪ ಜಸ್ಟ್ ಔಟ್ ಆಫ್ ಸಿಲೆಬಸ್ ಹೇಳಿದೆ ಅಂದರೆ, ಇಟ್ ಇಸ್ ನಾಟ್ ಔಟ್ ಆಫ್ ಸಿಲೆಬಸ್, ಬಟ್ ಇಟ್ ಇಸ್ ವೆರಿ ನಿಯರ್ ಟು 1909ರ ಮಿಂಟೋ ಮಾರ್ಲಿ ಸುಧಾರಣೆ ಅಥವಾ 1909ರ ಭಾರತ ಸರ್ಕಾರದ ಕಾಯ್ದೆ. ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಜಸ್ಟ್ ನಾವು ಮೇನ್ ಪಾಯಿಂಟಿಗೆ ಬರುವ, 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ. 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಅಥವಾ ಮಿಂಟೋ ಮಾರ್ಲಿ ಸುಧಾರಣೆಯ ಲಕ್ಷಣಗಳೇನ್ರಿ, ಈ ಕಾಯ್ದೆ ಬಂದಮೇಲೆ ಆಗಿರುವಂತಹ ಬದಲಾವಣೆಗಳೇನ್ರಿ ಅಂದ್ರೆ, ಶಾಸನ ಸಭೆಯ ಸದಸ್ಯರನ್ನು 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಡಿಯರ್ ಫ್ರೆಂಡ್ಸ್, ಏನ್ ಮಾಡಲಾಗಿದೆ ಅಂದ್ರೆ, ಶಾಸನ ಸಭೆಯ ಸದಸ್ಯರನ್ನು 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಡಿಯರ್ ಫ್ರೆಂಡ್ಸ್, ಜಸ್ಟ್ ನೋಡಿ, 16 ಇದ್ದಿದ್ದು 60 ಆಯ್ತು. ಆ 60ರಲ್ಲಿ 36 ಎಲ್ಲಿಂದಪ್ಪ ಅಂದ್ರೆ, ಸರ್ಕಾರದಿಂದ. ಏನ್ 24 ಏನದವಲ್ಲಪ್ಪ, ಅವು ಸರ್ಕಾರವಲ್ಲದ ಅಂದ್ರೆ ರಾಜರಿಂದ, ಇವರಿಂದ ಸರ್ಕಾರವಲ್ಲದಿಂದ ಏನಾಯ್ತು, ಶಾಸನ ಸಭೆಯ ಸದಸ್ಯರನ್ನು ಆರಿಸ್ತಿರ್ತಿದ್ರು. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್ ನೋಡಿ, ಈ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಶಾಸನ ಸಭೆಯ ಅಧಿಕಾರಾವಧಿ ಎಷ್ಟಿರ್ಬೋದ್ರಿ? ಅವಾಗ 1909ರಲ್ಲಿ ಶಾಸನ ಸಭೆಯ ಅಧಿಕಾರಾವಧಿ ಎಷ್ಟಿತ್ತಪ್ಪ ಅಂದ್ರೆ, ಜಸ್ಟ್ 3 ಇಯರ್ಸ್. ಎಷ್ಟಪ್ಪ ಅಂದ್ರೆ, 3 ಇಯರ್ಸ್, 3 ವರ್ಷ. 1909ರ ಸುಧಾರಣೆ ಸಮಯದಲ್ಲಿ ಶಾಸನ ಸಭೆಯ ಅಧಿಕಾರಾವಧಿ 3 ವರ್ಷ ಇತ್ತು. ಮೊಟ್ಟ ಮೊದಲ ಬಾರಿಗೆ ಶಾಸನ ಸಭೆಯ ಸದಸ್ಯರನ್ನು ಚುನಾವಣೆಗಳ ಮೂಲಕ ಆಯ್ಕೆಯಾಗಲು ಅವಕಾಶ ಕಲ್ಪಿಸಿತು. ಈ 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆಯ ಮುಖ್ಯ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಮೊಟ್ಟ ಮೊದಲ ಬಾರಿಗೆ ಶಾಸನ ಸಭೆಗೆ ಸದಸ್ಯರನ್ನು ಚುನಾವಣೆಗಳ ಮೂಲಕ ಆಯ್ಕೆಯಾಗಲು ಅವಕಾಶ ಕಲ್ಪಿಸಿತು. ಡಿಯರ್ ಫ್ರೆಂಡ್ಸ್ ನೆನಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಅನ್ವಯ ಮೊಟ್ಟ ಮೊದಲ ಬಾರಿಗೆ ಶಾಸನ ಸಭೆಗೆ ಸದಸ್ಯರನ್ನು ಚುನಾವಣೆಗಳ ಮೂಲಕ ಆಯ್ಕೆಯಾಗಲು ಅವಕಾಶ ಕಲ್ಪಿಸಿತು. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, 1909ರ ಕಾಯ್ದೆಯವರೆಗೆ ಇದ್ದ ನಾಮಕರಣ ಪದ್ಧತಿಯು ರದ್ದಾಗಿ ಪರೋಕ್ಷ ಮತ್ತು ಕೋಮುವಾರು ಚುನಾವಣೆಗಳು ಅಸ್ತಿತ್ವಕ್ಕೆ ಬಂದವು. ಏನಾಗುತ್ತಂದ್ರೆ, ಪರೋಕ್ಷ ಮತ್ತು ಕೋಮುವಾರು ಚುನಾವಣೆಗಳು ಅಸ್ತಿತ್ವಕ್ಕೆ ಬಂದಿತ್ತು. 1909ರವರೆಗಿದ್ದ ನಾಮಕರಣ ಪದ್ಧತಿಯು ರದ್ದಾಗಿ ಪರೋಕ್ಷ ಮತ್ತು ಕೋಮುವಾರು ಚುನಾವಣೆಗಳು ಅಸ್ತಿತ್ವಕ್ಕೆ ಬಂದವು. ಈ ಕಾಯ್ದೆಯು ಪ್ರತ್ಯಕ್ಷ ಮತದಾರರ ವರ್ಗದ ಪರಿಕಲ್ಪನೆಯನ್ನು ಒಪ್ಪಿಕೊಂಡಿತ್ತು. ಈ ಕಾಯ್ದೆ ಏನ್ ಮಾಡುತ್ತಪ್ಪ ಅಂದ್ರೆ,
ಪ್ರತ್ಯಕ್ಷ ಮತದಾರ ವರ್ಗದ ಪರಿಕಲ್ಪನೆಯನ್ನು ಒಪ್ಪಿಕೊಂಡಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಕಾಯ್ದೆಯ ಅನ್ವಯ ಅಂದಿನ ವೈಸ್ರಾಯ್ ಆಗಿದ್ದ ಲಾರ್ಡ್ ಮಿಂಟೋ ಮುಸ್ಲಿಮರಿಗೆ ಪ್ರತ್ಯಕ್ಷ ಮತದಾನದ ಹಕ್ಕನ್ನು ನೀಡಿದರು. ವೈಸ್ರಾಯ್ ಆಗಿದ್ದ ಲಾರ್ಡ್ ಮಿಂಟೋ ಏನ್ ಮಾಡ್ತಾನಂದ್ರ ಲಾರ್ಡ್ ಮಿಂಟೋ ಏನ್ ಮಾಡ್ತಾರಪ್ಪ ಅಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಹಕ್ಕನ್ನು ನೀಡುತ್ತಾರೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಹಕ್ಕು. ದ್ಯಾಟ್ಸ್ ವೈ, ಆದ್ದರಿಂದ ಲಾರ್ಡ್ ಮಿಂಟೋ ಅವರಿಗೆ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್ ಅಂದರೆ ಕೋಮು ಮತದಾನದ ಪಿತಾಮಹ ಅಂತ ಕರೀತಾರೆ. ಡಿಯರ್ ಫ್ರೆಂಡ್ಸ್ ಇಲ್ಲಿ ನೋಡಿ, ಕೋಮು ಮತದಾನದ ಪಿತಾಮಹ ಯಾರಪ್ಪ ಅಂದ್ರೆ ಲಾರ್ಡ್ ಮಿಂಟೋ. ಯಾಕೆ ಇರ್ತಾರೆ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಈಗ ಇಷ್ಟು ಹೇಳಿದೆ. ಲಾರ್ಡ್ ಮಿಂಟೋ ಅವರಿಗೆ ಕೋಮು ಮತದಾನದ ಪಿತಾಮಹ ಅಥವಾ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್ ಎಂದು ಕರೆಯುತ್ತಾರೆ ಅಂತ ಹೇಳಿದೆ. ಯಾಕಪ್ಪ ಅಂದ್ರೆ ಅವರು 1909 ಭಾರತೀಯ ಕೌನ್ಸಿಲ್ ಕಾಯ್ದೆ ಅನ್ವಯ ವೈಸ್ರಾಯ್ ಆಗಿದ್ದ ಸಮಯದಲ್ಲಿ ಲಾರ್ಡ್ ಮಿಂಟೋ ಅವರು ಏನ್ ಮಾಡ್ತಾರೆ ಅಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಹಕ್ಕನ್ನು ನೀಡುತ್ತಾರೆ. ದ್ಯಾಟ್ಸ್ ವೈ ಅವರಿಗೆ ಕೋಮು ಮತದಾನದ ಪಿತಾಮಹ ಅಥವಾ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್ ಎಂದು ಕರೆಯುತ್ತಾರೆ. ಡಿಯರ್ ಫ್ರೆಂಡ್ಸ್, ಈ ಕಾಯ್ದೆಯ 1909 ಕಾಯ್ದೆಯ ಕೊನೆಯ ಪಾಯಿಂಟ್ ಏನಪ್ಪ ಅಂದ್ರೆ ಈ ಕಾಯ್ದೆಯು ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಮೇಲೆ ಗೊತ್ತುವಳಿಗಳನ್ನು ಮಂಡಿಸಲು ಅವಕಾಶ ಕಲ್ಪಿಸಿತು. ಬಜೆಟ್ಗಳ ಮೇಲೆ ಗೊತ್ತುವಳಿಯನ್ನು ಮಂಡಿಸಲು ಅವಕಾಶವನ್ನು ನೀಡಿತು. ಗೊತ್ತುವಳಿ ಮಂಡಿಸಲು ಅವಕಾಶ ನೀಡಿತ್ತು. ಪ್ರತಿಯೊಂದು ಪ್ರಾಂತ್ಯಕ್ಕೆ ಪ್ರತ್ಯೇಕ ಚುನಾವಣೆ ನಡೆಸಲು ನಿರ್ಧರಿಸಲಾಯಿತು. ಇಂಪಾರ್ಟೆಂಟ್ ಪಾಯಿಂಟ್, ಪ್ರತಿಯೊಂದು ಪ್ರಾಂತ್ಯಕ್ಕೆ ಪ್ರತ್ಯೇಕ ಚುನಾವಣೆಯನ್ನು ನಡೆಸಲು ಅವಕಾಶ ಮಾಡಿತ್ತು ಮತ್ತು ನಿರ್ಧರಿಸಲಾಯಿತು. ಡಿಯರ್ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ 1861, 1892 ಹಾಗೂ 1909 ಭಾರತೀಯ ಕೌನ್ಸಿಲ್ ಕಾಯ್ದೆಗಳ ಬಗ್ಗೆ ನೋಡ್ತಾ ಬಂದ್ವಿ. ಡಿಯರ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಕಾಯ್ದೆಗಳ ಬಗ್ಗೆ ನೋಡ್ತಾ ಬರೋಣ ಅಂತ ಹೇಳಿ, ಎಲ್ಲ ಪಾಯಿಂಟ್ಸನ್ನು ಈಚ್ ಆ್ಯಂಡ್ ಎವ್ರಿಥಿಂಗ್ ಅನ್ನು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.